ಅಂದ್ರೆ ಯಾವ್ದಾದ್ರು ಒಂದು ಅಕ್ಷರ ಜೊತೆಗೆ ನಾವು ಸೇರಿಕೊಂಡ್ರೆ ಮಾತ್ರ ಅವುಗಳು ಉಚ್ಚಾರಣೆ ಆದ್ರೆ ಅವುಗಳನ್ನ ನಾವು ಯೋಗ ವಾಹ ಅಂತ ಕರಿತೀವಿ. ಯೋಗ ವಾಹನವು ವ್ಯಂಜನಾಕ್ಷರಗಳು ಅಥವಾ ವ್ಯಂಜನಗಳು ಅವು ಯಾವ ಜ ಜ ಠ ಠ ಡ
ವ್ಯಂಜನ ಅಕ್ಷರಗಳು ಅಥವಾ ವ್ಯಂಜನಗಳು ಅಂತ ನಾವು ಕರಿತೀವಿ. ಇವಾಗ ವ್ಯಂಜನಗಳು ಎಷ್ಟಿದಾವೆ ಎನ್ಸೋಣ. ವ್ಯಂಜನಗಳು ಎಷ್ಟಿದಾವು ಎನ್ಸೋಣ. ಕ, ಖ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು, ಹದಿಮೂರು, ಹದಿನಾಲ್ಕು, ಹದಿನೈದು, ಹದಿನಾರು, ಹದಿನೇಳು, ಹದಿನೆಂಟು, ಹತ್ತೊಂಬತ್ತು, ಇಪ್ಪತ್ತು, ಇಪ್ಪತ್ತೊಂದು, ಇಪ್ಪತ್ತೆರಡು, ಇಪ್ಪತ್ತ್ಮೂರು, ಇಪ್ಪತ್ತ್ನಾಲ್ಕು, ಇಪ್ಪತ್ತೈದು, ಇಪ್ಪತ್ತಾರು, ಇಪ್ಪತ್ತೇಳು, ಇಪ್ಪತ್ತೆಂಟು, ಇಪ್ಪತ್ತೊಂಬತ್ತು, ಮೂವತ್ತು, ಮೂವತ್ತೊಂದು, ಮೂವತ್ತೆರಡು, ಮೂವತ್ತ್ಮೂರು, ಮೂವತ್ತ್ನಾಲ್ಕು. ಎಷ್ಟಿದಾವೆ ಇವು ವ್ಯಂಜನಗಳು? ಮೂವತ್ತ್ನಾಲ್ಕು. ಎಷ್ಟು? ಮೂವತ್ತ್ನಾಲ್ಕು. ಎನ್ಸಿದ್ವಿ ಸ್ವರಗಳು ಎಷ್ಟಾವು? ಹದಿಮೂರು ಸ್ವರಗಳು. ಯೋಗವಾಹಗಳು ಎಷ್ಟಾವ್ರಿ? ಎರಡು. ಅದೇ ರೀತಿ ವ್ಯಂಜನಗಳು ಎಷ್ಟಾವ್ರಿ? ಮೂವತ್ತ್ ಒಂಬತ್ತು. ಇವಾಗ ಒಂದು, ಮೂರು, ನಾಲ್ಕು, ಎಷ್ಟಾಯ್ತು? ನಲವತ್ತೊಂಬತ್ತು. ಇವಾಗ ಒಟ್ಟು ನಲವತ್ತೊಂಬತ್ತು ವರ್ಣಮಾಲೆ, ಕನ್ನಡ ವರ್ಣಮಾಲೆ. ಹಾಗೆ ಸ್ವರಗಳು ಹದಿಮೂರು, ಯೋಗವಾಹಗಳು ಎರಡು, ವ್ಯಂಜನಾಂಶಗಳು ಎಷ್ಟು? ಮೂವತ್ತ್ನಾಲ್ಕು. ಒಟ್ಟು ಎಷ್ಟು? ನಲವತ್ತೊಂಬತ್ತು ಕನ್ನಡದ ವರ್ಣಮಾಲೆಗಳು. ಈ ಕನ್ನಡ ಮೊದಲನೇದಾಗಿ ಸ್ವರಗಳು ಅಥವಾ ಸ್ವರಾಕ್ಷರಗಳು, ಎರಡನೇದು ಯೋಗವಾಹಗಳು, ಮೂರು ವ್ಯಂಜನಾಕ್ಷರಗಳು. ಇವಾಗ ಗೊತ್ತಾಯ್ತಲ್ಲ ಕನ್ನಡದ ವರ್ಣಮಾನಗಳನ್ನು ಎಷ್ಟು ಗುಂಪುಗಳನ್ನಾಗಿ ವಿಂಗಡಿಸಿದ್ದಾರೆ ಅಂದರೆ ಬೇರ್ಪಡಿಸಿದ್ದಾರೆ ಅಂದರೆ ಎಷ್ಟು? ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಅವು ಯಾವುವು? ಸ್ವರಾಕ್ಷರಗಳು, ಯೋಗವಾಹಗಳು, ವ್ಯಂಜನಾಕ್ಷರಗಳು. ಮೂರು ಗುಂಪುಗಳು ಯಾವುದು? ಗುಂಪುಗಳಲ್ಲಿ ವರ್ಣಮಾನ ಮೂರು ಗುಂಪುಗಳಿವೆ. ನೋಡಿ ನಿಮ್ಮ ಈ ಒಂದು ಪಾಠವನ್ನು ಕೇಳುವಾಗ, ಈ ಒಂದು ವ್ಯಾಕರಣವನ್ನು ಕೇಳುವಾಗ ನಿಮ್ಮ ಮುಂದೆ ಕನ್ನಡದ ಒಂದು ಪುಸ್ತಕವನ್ನು ಇಟ್ಕೊಂಡಿರಬೇಕು. ಅದರಲ್ಲಿ ಪುಟ ಸಂಖ್ಯೆ 4, ಪೇಜ್ ನಂಬರ್ 4, ಅದರಲ್ಲಿ ಇದೆ ನೋಡಿ ಅಭ್ಯಾಸ ಅಂತ ಕೊಟ್ಟಿದ್ದಾರೆ. ಆ ಅಭ್ಯಾಸದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಕ್ವಶನ್ಸ್ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಏನು ಮಾಡಬೇಕು ನೀವು? ಉತ್ತರವನ್ನು ಬರೀಬೇಕು. ಏನು ಕೊಟ್ಟಿದ್ದಾರೆ? ಮೊದಲನೇ ಒಂದು ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ? ಎಷ್ಟು ಅಕ್ಷರಗಳು? ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ. ನಲವತ್ತೊಂಬತ್ತು ಅಕ್ಷರಗಳಿವೆ. ಅದೇ ರೀತಿ ಎರಡನೇ ಪ್ರಶ್ನೆ ಏನಿದೆ ನೋಡಿ, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಕನ್ನಡ ವರ್ಣಮಾಲೆ ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಮೂರನೇ ಪ್ರಶ್ನೆ ಏನಿದೆ, ವ್ಯಂಜನಾಕ್ಷರಗಳನ್ನು ಬರೆ. ವ್ಯಂಜನಾಕ್ಷರಗಳು ಯಾವ್ಯಾವ್ರಿ? ವ್ಯಂಜನಾಕ್ಷರಗಳು ಚೌಕಗಳಲ್ಲಿ ಕೊಟ್ಟಂತಹ ಬಾಕ್ಸ್ಗಳಲ್ಲಿ ನೀವೇನು ಮಾಡಬೇಕು? ಅವುಗಳನ್ನು ಬರೀಬೇಕು. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ, ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ. ಎಲ್ಲ ಮಿಕ್ಸ್ ಕೊಟ್ಟಿದ್ದಾರೆ ನೋಡಿ, ಸ್ವರಗಳನ್ನು ಕೊಟ್ಟಿದ್ದಾರೆ, ವ್ಯಂಜನಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ನಾವೇನು ಮಾಡಬೇಕು? ಅವರೇನು ಬರೀತಾರೆ? ಸ್ವರಗಳು, ಸ್ವರಾಕ್ಷರಗಳು ಇವು ಅಷ್ಟೇ ಬರೀತಿದ್ದಾರೆ. ಅವು ಹಿಂದೆ ಮುಂದೆ ಇದ್ದಾವೆ.